Hello, good morning to all of you. I am Professor and Dr. Parampalle Surendrupadhyay speaking from Bangalore. Today is 15th. Yesterday itself is Makara Sankranti. Okay. At Suryodaya, today's Kundali was taken. That is, 5th. I have taken on 14th January. That is Makara Sankranti day itself. 6:49:10 sunrise period. The Kundali is like this. Krishna Chaturthi Mangalavara. Kundali alli nodidre Dhanur Rashi alle nimage Lagna, Surya, Ketu, Guru, Shani. Buddha, Makaradalli, Shukra, Kumbadalli. Mangal, Vrishikadalli, Rahu, Mithunadalli, Chandra, Simhadalli. Ade Bhava Kundali alli Surya, Shani, Buddha, Guru. Lagnadalli, Mangal, Tulak Hogbita, Ketu, Vrishikak Hogbita, Avan Manage, Rahu, Vrishabak Banbita Nodi. Aita, Bhava Kundali. So, Yene Agli, Nakshatra, Lagna, Utra, Shada Nakshatra, Vanne Padalide, 29 degree, 100 nimisha. Surya, Utra, Shada Nakshatra, Vanne Padi, 29 degree, 100 nimisha. ಲಗ್ನ ಮತ್ತು ಸೂರ್ಯ ಹತ್ತಿರದಲ್ಲಿದ್ದಾರೆ. ಚಂದ್ರ 12 degree 40 ನಿಮಿಷ, ಮಘ ನಕ್ಷತ್ರ 4ನೇ ಪಾದ, ಕುಜ 13 degree 14 ನಿಮಿಷ, ಸ್ಕಾರ್ಪಿಯೋ ವೃಶ್ಚಿಕದಲ್ಲಿದ್ದಾನೆ, ಅನುರಾಧ ನಕ್ಷತ್ರ 3ನೇ ಪಾದ, ಬುಧ 1 degree 21 ನಿಮಿಷ, ಉತ್ತರಾಷಾಢ ನಕ್ಷತ್ರ 2ನೇ ಪಾದ, ಬೃಹಸ್ಪತಿ 15 degree 33 ನಿಮಿಷ, ಪೂರ್ವಾಷಾಢ ನಕ್ಷತ್ರ 1ನೇ ಪಾದ, ಶುಕ್ರ 6 degree 13 ನಿಮಿಷ, ಧನಿಷ್ಠ ನಕ್ಷತ್ರ 4ನೇ ಪಾದ, ಶನಿ 28 degree 49 ನಿಮಿಷ, ಧನುರ್ ರಾಶಿ, ಉತ್ತರಾಷಾಢ 1ನೇ ಪಾದ, ರಾಹು 13 degree 25 ನಿಮಿಷ, ಮಿಥುನ ಆರಿದ್ರ ನಕ್ಷತ್ರ ಯುವ ಅವಸ್ಥೆಯಲ್ಲಿ ಇದ್ದಾನೆ, ಕೇತು ಕೂಡ 13 degree 25 ನಿಮಿಷ, ಸೆಗಿಟೇರಿಯಸ್ ಪೂರ್ವಾಷಾಢ ನಕ್ಷತ್ರ 1ನೇ ಪಾದ ಯುವ ಅವಸ್ಥೆಯಲ್ಲಿದ್ದಾನೆ. ಸೊ ಕುಜನು ಯುವ ಅವಸ್ಥೆಯಲ್ಲಿದ್ದಾನೆ, ಚಂದ್ರ ಕೂಡ ಯುವ ಅವಸ್ಥೆಯಲ್ಲಿದ್ದಾನೆ, ಬೃಹಸ್ಪತಿ ಕೂಡ ಯುವ ಅವಸ್ಥೆಯಲ್ಲಿದ್ದಾರೆ. ಸೊ ಆಯಿತಾ, ಈಗ ನಾವು ಲಗ್ನ ಇದು ತೆಗೆದುಕೊಂಡಾಗ ಯಾವುದು ತಾರೆ, ಲಗ್ನ ತಾರೆ ಅಂತ ತೆಗೆದುಕೊಂಡಾಗ ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಆ್ಯಂಡ್ ಧನುರ್ ರಾಶಿ ಜನ್ಮ ತಾರೆ ವಿತ್ ರೆಸ್ಪೆಕ್ಟ್ ಟು ಲಗ್ನ. ಆಯಿತಾ, ಆಲ್ ವೀನಸ್ ನಕ್ಷತ್ರ, ಆಲ್ ಸನ್ ನಕ್ಷತ್ರ ಇನ್ ಜನ್ಮತಾರೆ, ಆಲ್ ವೀನಸ್ ನಕ್ಷತ್ರ ಬಿಕಮ್ ಸಂಪತ್ತಾರೆ, ಆಲ್ ಸನ್ ನಕ್ಷತ್ರ ಬಿಕಮ್ಸ್ ಜನ್ಮತಾರೆ, ಆಲ್ ಮೂನ್ ನಕ್ಷತ್ರ ಬಿಕಮ್ಸ್ ಸಂಪತ್ತಾರೆ, ಆಲ್ ಮಂಗಲ್ ನಕ್ಷತ್ರ ವಿಪತ್ತಾರೆ, ಆಲ್ ಬುಧ ನಕ್ಷತ್ರ ವಧಾತಾರೆ, ರಾಹು ನಕ್ಷತ್ರಗಳೆಲ್ಲ ಕ್ಷೇಮತಾರೆ, ಬೃಹಸ್ಪತಿಯ ನಕ್ಷತ್ರಗಳೆಲ್ಲ ಪ್ರತ್ಯಕ್ತಾರೆ, ಶನಿಯ ನಕ್ಷತ್ರಗಳೆಲ್ಲ ಸಾಧಕತಾರೆ, ಕೇತುವಿನ ನಕ್ಷತ್ರಗಳೆಲ್ಲ ಮಿತ್ರತಾರೆ, ಶುಕ್ರ ನಕ್ಷತ್ರ ಎಲ್ಲ ಪರಮ ಮೈತ್ರತಾರ. ಈಗ ನಾವು ನಮ್ಮ ಕುಂಡಲಿಯನ್ನು ವಿಶ್ಲೇಷಣೆ ಮಾಡುವಾಗ ನೋಡಿ, ಇದೊಂದು ಸಿಂಪಲ್. ಸೂರ್ಯನು ಉತ್ತರ ಪಾಲ್ಗುಣ ನಕ್ಷತ್ರದಲ್ಲಿದ್ದ, ಉತ್ತರ ಪಾಲ್ಗುಣ ಅಂದರೆ ಒಂದೇ ನಕ್ಷತ್ರ ಉತ್ತರ ನಕ್ಷತ್ರ, ಅದರಿಂದ ಜನ್ಮತಾರೆ ಆಯಿತು. ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ, ಮಘ ನಕ್ಷತ್ರದಲ್ಲಿದ್ದಾನೆ, ಕೇತು ನಕ್ಷತ್ರ ಮಿತ್ರತಾರೆಯಲ್ಲಿದ್ದಾನೆ. ಮಂಗಲ್ ಯಾವ ನಕ್ಷತ್ರದಲ್ಲಿದ್ದಾನೆ, ಶನಿಯ ನಕ್ಷತ್ರವಾದ ಅನುರಾಧದಲ್ಲಿದ್ದಾನೆ ಸಾಧಕ. ಬೃಹಸ್ಪತಿ ಪೂರ್ವಾಷಾಢ ನಕ್ಷತ್ರ ಅಂದರೆ ಶುಕ್ರ ನಕ್ಷತ್ರದಲ್ಲಿ ಪರಮ ಮೈತ್ರ. ಆಮೇಲೆ ಶುಕ್ರ ಧನಿಷ್ಠ ನಕ್ಷತ್ರದಲ್ಲಿ, ಕುಜ ನಕ್ಷತ್ರದಲ್ಲಿ ಅಂದರೆ ವಿಪತ್ತಾರೆ. ಹಾಗೆ ಶನಿ ಉತ್ತರಾಷಾಢ ನಕ್ಷತ್ರ, ಸೂರ್ಯ ನಕ್ಷತ್ರದಲ್ಲಿ ಜನ್ಮತಾರೆ, ರಾಹು ನಕ್ಷತ್ರ ಹರಿದ್ರ ಆದ್ದರಿಂದ ಕ್ಷೇಮದಲ್ಲಿದ್ದಾನೆ. ಕೇತು ಪೂರ್ವಾಷಾಢ ನಕ್ಷತ್ರ ವೀನಸ್ಸಲ್ಲಿದ್ದಾನೆ, ಶುಕ್ರ ನಕ್ಷತ್ರದಲ್ಲಿದ್ದಾನೆ ಅಂದರೆ ಪರಮ ಮೈತ್ರದಲ್ಲಿದ್ದಾನೆ. ಹಾಗೆ ಕೇತು ಪರಮ ಮೈತ್ರದಲ್ಲಿದ್ದಾಗ ಈಗ ಕುಂಡಲಿಯನ್ನು ನೀವು ಈ ಥರ ಏನು ವಿಚಾರಿಸೋದು ವಿಶ್ಲೇಷಣೆ ಮಾಡ್ಬೋದು. ಯಾವುದು ಎಲ್ಲ ಯಾವುದ್ಯಾವುದು ಪರಮ ಮೈತ್ರ, ಯಾವ್ಯಾವ ಸಾಧಕ ನೋಡಿ. ಮಂಗಲ್ ಸಾಧಕ ಅಂದರೆ 12ನೇ ಮನೆ ಆಯಿತು. ಈಗ ಅದಕ್ಕೆ ಸರಿಯಾಗಿ ನೀವು ಒಂದೊಂದು ಲಗ್ನಕ್ಕೆ ಇದು ಮಾಡಿದಾಗ ಈಗ ಮೇಷಲಗ್ನ ತೆಗೆದುಕೊಂಡು, ಮೇಷಲಗ್ನಕ್ಕೆ ಏನೆಲ್ಲ ಈಗ ಆ 5 ಪ್ಲ್ಯಾನೆಟ್ ಯಾವುದು, ನಾವೀಗ ಭಾವಕುಂಡಲಿ ತೆಗೆದುಕೊಂಡ್ರೆ ಸೂರ್ಯ ಶನಿ ಬುಧ ಗುರು ಎಲ್ಲ ಲಗ್ನದಲ್ಲೇ ಇದ್ದಾರೆ ಅಂತ. ಈಗ ರಾಶಿಕುಂಡಲಿಯಲ್ಲಿ ತೆಗೆದುಕೊಳ್ಳೋಣ. ರಾಶಿಕುಂಡಲಿಯಲ್ಲಿ ಸೂರ್ಯ ಕೇತು ಗುರು ಶನಿ. ಈಗ ನಾವೀಗ ಮೇಷಲಗ್ನ ತೆಗೆದುಕೊಂಡ್ರೆ ಮೇಷಲಗ್ನದಲ್ಲಿ ಸೂರ್ಯ ಕೇತು ನೋಡಿ, ಸೂರ್ಯ ಕೇತು, ಸೂರ್ಯ ಅಂದರೆ ಜನ್ಮತಾರೆ ಆಯಿತು ಹೌದಾ. ಸೊ ಭಾಗ್ಯದಲ್ಲಿದ್ದು ಜನ್ಮತಾರೆಯಲ್ಲಿದ್ದಾನೆ.
ಆಮೇಲೆ ಕೇತು ಭಾಗ್ಯದಲ್ಲಿದ್ದು ಯಾವ ಇದರಲ್ಲಿದ್ದಾನೆ, ಪರಮ ಮೈತ್ರ ತಾರೆಯಲ್ಲಿದ್ದಾನೆ. ಆಮೇಲೆ ಶನಿ, ಶನಿ ಸಾಧಕ ತಾರೆ ನೋಡಿ, ಭಾಗ್ಯದಲ್ಲಿದ್ದು ಸಾಧಕ ಅಂದರೆ ಶನಿಯಿಂದಾಗಿ ಅವರಿಗೆ ಎಲ್ಲ ಜಯ 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 ಸಾರ ಆಗ್ತದೆ ಆಯಿತಾ. ಇದು ಮೇಷಲಗ್ನದವರಿಗೆ. ಆಮೇಲೆ ಇನ್ಯಾರು, ಬೃಹಸ್ಪತಿ ಇದ್ದಾನೆ. ಬೃಹಸ್ಪತಿ ಯಾವ ಇದರಲ್ಲಿದ್ದಾನೆ, ಬೃಹಸ್ಪತಿ ಪ್ರತ್ಯಕ್ ತಾರೆ ಅಂದರೆ ಅಷ್ಟೊಂದು ಒಳ್ಳೆಯದಲ್ಲ, ಅದರಿಂದ ರೆಡ್ ಇಂಕಲ್ಲಿ ಹಾಕಿದ್ದೇನೆ. ಸೊ ಅದರಿಂದ ಭಾಗ್ಯದಲ್ಲಿದ್ದು ಗುರು ಅವರಿಗೆ ಅಷ್ಟೊಂದು ಫೇವರ್ ಮಾಡೋದಿಲ್ಲ. ಮಂಗಲ್ ಏನು, ಮಂಗಲ್ ಮಾರ್ಸ್ ಆ್ಯಕ್ಚುಲಿ ವಿಪತ್ತಾರೆಯಲ್ಲಿದ್ದಾರೆ. ವಿಪತ್ತಾರೆ ಅಂದರೆ ಮೇಷಲಗ್ನಕ್ಕೆ ಅವರು ಅಷ್ಟಮದಲ್ಲಿದ್ದಾರೆ. ವಿಪತ್ತಾರೆ ಅಷ್ಟಮದಲ್ಲಿ ಅಕ್ಕಲ್ಟ್ ಜ್ಞಾನ ವೃದ್ಧಿ ಆಗ್ತದೆ. ಅದೇ ಸಪೋಸ್ ವೃಷಭ ರಾಶಿಯನ್ನು ತೆಗೆದುಕೊಂಡ್ರೆ ವೃಷಭ ರಾಶಿಯವರಿಗೆ ಏನಾಯಿತು, ಎಲ್ಲ ಉಲ್ಟಾಯಿತು. ಯಾವುದು, ಮೇಷಲಗ್ನಕ್ಕೆ ಬುಧ ನೋಡಿ, ಮೇಷಲಗ್ನ ಬುಧ ಭಾಗ್ಯದಲ್ಲಿದ್ದಾನೆ ಅಲ್ವಾ, ಇಲ್ಲ ದಶಮದಲ್ಲಿ ಕರ್ಮಸ್ಥಾನದಲ್ಲಿದ್ದ ಬುಧ. ಬುಧ ಯಾವ ನಕ್ಷತ್ರದಲ್ಲಿದ್ದಾನೆ, ಬುಧ ಇರುವುದು ಉತ್ತರಾಷಾಢ ನಕ್ಷತ್ರ ಜನ್ಮತಾರೆ ಆಯಿತಾ. ಆಮೇಲೆ ಶುಕ್ರ ಇರುವುದು ಯಾವ ನಕ್ಷತ್ರದಲ್ಲಿ, ಶುಕ್ರ ಇರುವುದು ಧನಿಷ್ಠ ನಕ್ಷತ್ರದಲ್ಲಿ. ಆದ್ದರಿಂದ 11ನೇ ಮನೆ ಧನಿ ಮಾರ್ಸ್ ಸಾಧಕ, ಮಾರ್ಸ್ ನೋಡಿ ಸಾಧಕ ಹೌದಲ್ಲ, ಎಲ್ಲ ಮಾರ್ಸ್ ವಿಪತ್ತಾರೆ. ಸೊ ಲಾಭ ಸ್ಥಾನದಲ್ಲಿದ್ದು ಅವನು ವಿಪತ್ತನ್ನು ಉಂಟು ಮಾಡ್ತಾನೆ, ಅಂದರೆ ಅಷ್ಟೊಂದು ಲಾಭ ಕೊಡುವುದಿಲ್ಲ. ರಾಹು ಯಾವ ನಕ್ಷತ್ರದಲ್ಲಿ, ಪರಮ ಮೈತ್ರನ ಕ್ಷಮನ, ರಾಹು ಇರುವುದು ಕ್ಷಮತಾರೆ. ಸೊ ಆದ್ದರಿಂದ ತೊಂದರೆ ಇಲ್ಲ ಆರಿದ್ರ ನಕ್ಷತ್ರ. ಸೊ ಮೇಷಲಗ್ನದವರಿಗೆ 3ನೇ ಮನೆ ಕಮ್ಯುನಿಕೇಷನ್ಸ್ ಮೀಡಿಯಾ ಪರ್ಸ್ನಾಲಿಟಿಗೆಲ್ಲ ಒಳ್ಳೆಯದಾಗ್ತದೆ ಅಂತ. ಚಂದ್ರ ಇರುವುದು ಯಾವುದು ಮಘ ನಕ್ಷತ್ರ, ಕೇತು ನಕ್ಷತ್ರ. ಕೇತು ಯಾವುದರಲ್ಲಿದ್ದಾನೆ, ಪರಮ ಮೈತ್ರ ಅಲ್ವಾ, ಮೈತ್ರ ತಾರೆಯಲ್ಲಿದ್ದಾನೆ. ಸೊ ಆದ್ದರಿಂದ ಪಂಚಮದಲ್ಲಿ ಚಾಯಿ ಆದವಳು ಕ್ಷೇಮವಾಗಿದ್ದಾಳೆ ಅಂದರೆ ಒಳ್ಳೆಯ ರೀತಿ, ಸಾರಿ ಮೈತ್ರವಾಗಿದ್ದಾಳೆ ಅಂದರೆ ಮಿತ್ರತ್ವವನ್ನು ಹೊಂದಿಕೊಂಡಿದ್ದಾಳೆ ಅಂತ ಆಯಿತಾ. ಆ ಥರವಾಗಿ ಎಲ್ಲ ನಿಮ್ಮ ನಿಮ್ಮ ಲಗ್ನಕ್ಕೆ ಸರಿಯಾಗಿ ವಿವರಣೆ ಮಾಡಿ ಲಗ್ನ ಆಯಿತಾ. ನಾನಿಲ್ಲಿ 3 ತಾರಂಕಲ ನೋಡಿಲ್ಲ, 3 ತಾರಂಕಲ ನೋಡಿದರೆ ನೀವು ರಾಶಿಯಿಂದ ಹೇಳ್ಬೋದು, ಅದನ್ನು ನಿಮಗೆ ತೋರಿಸ್ತೇನೆ, ಇನ್ನೊಮ್ಮೆ ಹಾಕಿ ತೋರಿಸ್ತೇನೆ ಆಯಿತಾ. ಸೊ ಈಗ ಅರ್ಥ ಆಯ್ತಲ್ಲ. ಈಗ ಸಪೋಸ್ ನಾವು ಮಿಥುನ ಲಗ್ನಕ್ಕೆ ಪ್ರೊಡಕ್ಷನ್ ಕೊಡುವಾಗ ಮಿಥುನ ಲಗ್ನದಲ್ಲೇ ರಾಹು ಇದ್ದಾನೆ ಅಂದರೆ ರಾಹು ಏನಾಯಿತು, ರಾಹು ನಿಮಗೆ ಯಾವ ಇದರಲ್ಲಿದ್ದಾನೆ, ರಾಹು ನಕ್ಷತ್ರ ಅವಂದೇ ನಕ್ಷತ್ರ ಕ್ಷೇಮ. ಸೊ ಕ್ಷೇಮದಲ್ಲಿದೆ ಮಿಥುನ ಲಗ್ನದವರಿಗೆ ಭಾಳ ಕ್ಷೇಮ, ಏನೂ ತೊಂದರೆ ಇಲ್ಲ. ರಾಹು ಲಗ್ನದಲ್ಲಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ನೀವು ಮೂಮೆಂಟ್ ಸಮಾಜದಲ್ಲಿ ಮಾಡ್ತಾ ಇರ್ತೀರ ಅಂತ. ಚಂದ್ರ ಕೇತು ನಕ್ಷತ್ರದಲ್ಲಿ, ಕೇತು ನಿಮಗೆ ಮಿತ್ರತಾರೆ, ಆದ್ದರಿಂದ 3ನೇ ಮನೆ ಸಿಬ್ಲಿಂಗ್ಸ್ ನೇಬರ್ಸ್ ಎಲ್ಲ ಒಳ್ಳೆ ಮಿತ್ರರಾಗಿ ಇರ್ತಾರೆ. ಮಂಗಲ್ ನಿಮಗೆ ವಿಪತ್ತು, 6ನೇ ಮನೆ, 6ನೇ ಮನೆ ಋಣ ರೋಗ. ಸೊ ರಿಪು, ಸೊ ಇದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆಯಿತಾ. ಬೃಹಸ್ಪತಿ ನಿಮಗೆ ಏನಾಗಿತ್ತಾನೆ, ಬೃಹಸ್ಪತಿ ನಿಮಗೆ ಇಲ್ಲಿ ಪ್ರತ್ಯಕ್ ತಾರೆ ಇದೆ, ಸೊ ಜಾಗ್ರತೆ ಇರಿ. ಆಮೇಲೆ ಶನಿ ಸಾಧಕ, ಶನಿ ಸಾಧಕ ನೋಡಿ. ಸೊ ಮಿಥುನ ಲಗ್ನದವರಿಗೆ ಸ್ಪೌಸ್ ಆದವರು ಜಯ 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 ಕಾರ್ ಜಯ ಜಯವನ್ನು ಮಾಡ್ತಾರೆ. ಸೂರ್ಯ ಉತ್ತರಾಷಾಢ ನಕ್ಷತ್ರದಲ್ಲಿ ಅಂದರೆ ಜನ್ಮ ತಾರೆ, ಆದ್ದರಿಂದ ಅಷ್ಟೊಂದು ಒಳ್ಳೆ ಫಲಗಳನ್ನು ಕೊಡಲಿಕ್ಕಿಲ್ಲ. ಸೊ ಈ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡಿ. ಬುಧ ಅಷ್ಟಮದಲ್ಲಿದ್ದಾನೆ, ಬುಧ ಯಾವ ನಕ್ಷತ್ರದಲ್ಲಿದ್ದಾನೆ, ಉತ್ತರಾಷಾಢ ನಕ್ಷತ್ರ, ಸೂರ್ಯ ನಕ್ಷತ್ರ, ಜನ್ಮ ತಾರೆ ಅಷ್ಟೊಂದು ಒಳ್ಳೆಯದಿಲ್ಲ. ಶುಕ್ರ ನಿಮಗೆ, ಶುಕ್ರ ಯಾವ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಮಾರ್ಸ್ ವಿಪತ್ತಾರೆ. ಸೊ ನಿಮಗೇನು ಭಾಗ್ಯದಲ್ಲಿ ಇದ್ದು ಕೂಡ ಅವನು ವಿಪತ್ತನ್ನುಂಟು ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದಲ್ಲ. ಸೊ ಇಷ್ಟನ್ನು ಹೇಳಿ ನೀವು ಮುಂದುವರಿಸ್ಬೋದಲ್ಲ, ನಾನು ನಿಮಗೆ ಬಿಡ್ತೇನೆ. ಮತ್ತು ಉಳಿದೆಲ್ಲ ನೀವು ಕಸರತ್ತು ಮಾಡಿ, ನಿಮ್ಮ ನಿಮ್ಮ ಲಗ್ನವನ್ನು ಕೇಳಬೇಡಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ. 9481156540 ಪ್ರತಿಯೊಬ್ಬರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.